ಫ್ರೆಂಡ್ಸ್, ಎನ್ಎಬಿಆರ್ಡಿ ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟಲ್ಲಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸಿಆರ್ಜಿಯ ಕುರಿತಾದಂಥ ಡೀಟೇಲ್ ಆದ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ಕೊಡ್ತೇವೆ. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂಥ ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ಳಿ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು ಎನ್ಎಬಿಆರ್ಡಿಯಲ್ಲಿ ಕರಿಯರ್ ನೋಟಿಸಲ್ಲಿ ರಿಕ್ರೂಟ್ ಮಾಡ್ತಾ ಇರುವಂಥ ಹುದ್ದೆ ಗ್ರೂಪ್ ಸಿ ಬಂದುಬಿಟ್ಟು. ಸೊ ಈ ಹುದ್ದೆಗೆ ನೋಟಿಫಿಕೇಶನ್ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ, ಬನ್ನಿ. ಫ್ರೆಂಡ್ಸ್, ಗೌರ್ನಮೆಂಟ್ ಆಫ್ ಇಂಡಿಯಾದಲ್ಲಿ ಬರ್ತಕ್ಕಂಥ ಎನ್ಎಬಿಆರ್ಡಿಯಲ್ಲಿ ರಿಕ್ರೂಟ್ ಮಾಡ್ತಾ ಇರುವಂಥ ಹುದ್ದೆ ಬಂದುಬಿಟ್ಟು ಗ್ರೂಪ್ ಸಿ ಅಂತ. ಸೊ ಈ ಗ್ರೂಪ್ ಸಿ ಹುದ್ದೆ 73 ಹುದ್ದೆಗಳನ್ನು ಕರೀತಾ ಇದ್ದಾರೆ ಸ್ನೇಹಿತರೆ. ಸೊ ಈ ಹುದ್ದೆಗಳ ಡಿಟೇಲ್ ಆದ ಮಾಹಿತಿಯನ್ನು ನಾವು ಇಲ್ಲಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ, ಕೊನೆವರೆಗೂ ನೋಡ್ತಾ ಇರಿ. ಫ್ರೆಂಡ್ಸ್, ಇದು ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ, ಅಂದರೆ ನೀವು ಆನ್ಲೈನ್ ಥ್ರೂ ಹೋಗಿಬಿಟ್ಟು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು www.naprd.org ಹೋಗಿಬಿಟ್ಟು ಆನ್ಲೈನ್ ಮುಖಾಂತರವಾಗಿ ನೀವು ಇದು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ. ಸೊ ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಪ್ರಾಬ್ಲಮ್ ಬಂದಿದ್ರೆ, ಅಂದರೆ ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ, ಸೊ ನೀವು ಈ ವೆಬ್ಸೈಟ್ಗೆ ಹೋಗಿಬಿಟ್ಟು ಅವ್ರಿಗೆ ಮೇಲ್ ಮಾಡಿದರೆ, ಸೊ ನಿಮಗೆ ಏನು ತೊಂದರೆ ಇದೆ ಅದನ್ನು ಸಾಲ್ವ್ ಮಾಡಿಕೊಡ್ತಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಅಪ್ಲಿಕೇಶನ್ ಪ್ರಾರಂಭವಾಗುವಂಥ ದಿನಾಂಕ ಬಂದುಬಿಟ್ಟು 25 ಡಿಸೆಂಬರ್ 2019. ಸೊ ಇನ್ನು ಫೀಸು ಆಮೇಲೆ ನಿಮ್ಮದು ಕಂಪ್ಲೀಟ್ ಆಗುವಂಥ ದಿನಾಂಕ ಅಂದರೆ ಕೊನೆಯ ದಿನಾಂಕ ಬಂದುಬಿಟ್ಟು 12 ಜನವರಿ 2020 ಅಂದರೆ, ಸೊ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಬಂದುಬಿಟ್ಟು 25 ಡಿಸೆಂಬರಿಂದ ಹಿಡ್ಬಿಟ್ಟು 12 ಜನವರಿವರೆಗೂ ಇರುತ್ತೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನನ್ನು ಹಾಕಿ, ಅಂದರೆ ಯಾವುದೇ ತೊಂದರೆಗಳನ್ನು ನೀವು ಎದುರಿಸಲ್ಲ ಸ್ನೇಹಿತರೆ. ಸೊ ಇನ್ನು ಆನ್ಲೈನ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ, ಅದು ಫೆಬ್ರವರಿಯಲ್ಲಿ ಇರಬಹುದು ಸ್ನೇಹಿತರೆ. ಸೊ ನೀವು ಆಗಾಗ ಈ ವೆಬ್ಸೈಟ್ಗೆ ಹೋಗಿಬಿಟ್ಟು www.naprd.org ಕರಿಯರ್ ನೋಟಿಸ್ ಏನಿದೆ ಅಲ್ಲ, ಸೊ ಅದ್ರ ಥ್ರೂ ಹೋಗಿಬಿಟ್ಟು ಅವಾಗವಾಗ ಚೆಕ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಅಲ್ಲಿ ಏನಾದರೂ ನೋಟಿಫಿಕೇಶನ್ಸ್ ಇದ್ದರೆ ಸರಿಯಾಗಿ ತಿಳ್ಕೊಬೇಕಾಗತ್ತೆ. ಫ್ರೆಂಡ್ಸ್, ಇಲ್ಲಿ ವಿವಿಧ ಕ್ಯಾಟಗರಿದವ್ರಿಗೆ ರಿಸರ್ವೇಷನ್ಸ್ ಕೂಡ ಇರುತ್ತೆ. ಕ್ಯಾಂಡಿಡೇಟ್ಸ್ಗಳು OBC ಕ್ಯಾಟಗರಿಯಲ್ಲಿ ಇದ್ದು ಅದೇ ಕ್ರಿಮಿ ಲೇಯರಲ್ಲಿ ಬರ್ತಾ ಇದ್ದರೆ ಅವರು OBC ರಿಸರ್ವೇಷನ್ಸ್ಗೆ ಅರ್ಹರಾಗಿರೋದಿಲ್ಲ ಸ್ನೇಹಿತರೆ. ಅವರು ಜನರಲ್ ಕ್ಯಾಟಗರಿ ಅಂತ ಕನ್ಸಿಡ್ರೇಷನ್ ಮಾಡ್ತಾರೆ. ಸೊ ಇನ್ನು OBC ನಾನ್ ಕ್ರಿಮಿ ಲೇಯರಲ್ಲಿ ನೀವು ಬರ್ತಾ ಇದ್ದರೆ, ಸೊ ಅವರು 31 ಮಾರ್ಚ್ 2019 ಒಳಗಾಗಿ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟನ್ನು ನೀವು ತೆಗೆದುಕೊಂಡಿರಬೇಕಾಗಿರುತ್ತೆ ಸ್ನೇಹಿತರೆ. ಇನ್ನು ಕ್ಯಾಂಡಿಡೇಟ್ಸ್ಗಳೇನಿದ್ದಾರಲ್ಲ, ಸೊ ಅವರು ಒಂದು ಸ್ಟೇಟಿಗೆ ಮಾತ್ರ ಅಪ್ಲಿಕೇಶನ್ ಹಾಕಬಹುದು ಸ್ನೇಹಿತರೆ. ಇನ್ನು PWBD ಅವರಿಗೆ ರಿಸರ್ವೇಷನ್ಸ್ಗಳು ಈ ರೀತಿಯಾಗಿದೆ. VCಯಲ್ಲಿ ಸೊ ರಿಸರ್ವೇಷನ್ ನಂಬರ್ ಆಫ್ ಪೋಸ್ಟ್ ಬಂದುಬಿಟ್ಟು 1 ಇದೆ. ಸೊ HI ಹಿಯರಿಂಗ್ ಇಯರ್ಲಿ ಸೊ 2 ಇದೆ. ಸೊ LDಯಲ್ಲಿ 2 ಪೋಸ್ಟ್ಗಳನ್ನು ರಿಸರ್ವೇಷನ್ ಇಟ್ಟಿದ್ದಾರೆ. ಅದೇ ರೀತಿಯಾಗಿ SLD ಮತ್ತು MDಯಲ್ಲಿ 1 ಇದೆ ಸ್ನೇಹಿತರೆ. ಅದೇ ರೀತಿಯಾಗಿ ಎಕ್ಸ್ ಸರ್ವಿಸ್ ಮನ್ಗಳಿಗೂ ಕೂಡ ರಿಸರ್ವೇಷನ್ಸ್ ಇರುತ್ತೆ ಸ್ನೇಹಿತರೆ. ಇನ್ನು ಆರ್ಮ್ ಫೋರ್ಸಲ್ಲಿ ನಿಮಗೆ ಯಾವುದಾದ್ರೂ ನ್ಯೂನತೆಗಳು ಆದರೂ ಕೂಡ ಅವ್ರಿಗೆ ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮೆನ್ಸಲ್ಲಿ ರಿಸರ್ವೇಷನ್ಸ್ ಇರುತ್ತೆ ಸ್ನೇಹಿತರೆ. ಆದರೆ ಇಲ್ಲಿ ನೀವೆಲ್ಲ ಒಂದು ಗಮನ ಇಟ್ಕೊಬೇಕು, ಸೊ ನೀವು ಏನು ಆರ್ಮಿಯಲ್ಲಿ ಇದ್ದು ಸೊ 31/12/2020 ಒಳಗಾಗಿ ನೀವು ರಿಲೀಸ್ ಆಗ್ತಾ ಇರಬೇಕು ಸ್ನೇಹಿತರೆ, ಅಂದರೆ ಮಾತ್ರ ನೀವು ಅಪ್ಲಿಕೇಶನ್ನ ಹಾಕಲಿಕ್ಕೆ ಅರ್ಹತೆಯನ್ನು ಪಡ್ಕೊತೀರಾ. ಅಂದರೆ ನೀವು ಇದಕ್ಕೆ ರಿಸೈನ್ ಮಾಡಿಬಿಟ್ಟು 31/1/2021 ಒಳಗಾಗಿ NABRDಗೆ ನೀವು ಜಾಯ್ನ್ ಆಗಬೇಕಾಗತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ PW ಕ್ಯಾಂಡಿಡೇಟ್ಸ್ಗಳು ಕೂಡ ಅದರಲ್ಲಿ ನೀವು ರಿಸರ್ವೇಷನ್ಸ್ ಪಡಿಬೇಕು ಅಂತ ಇದ್ದರೆ ನೀವು ಪ್ರಿಸ್ಕ್ರೈಬ್ ಫಾರ್ಮೆಟಲ್ಲಿ ಸರ್ಟಿಫಿಕೇಟನ್ನು ಮೆಡಿಕಲ್ ಅಥಾರಿಟಿಯಿಂದ ತೆಗೆದುಕೊಂಡು ಇಟ್ಕೊಂಡಿರಬೇಕಾಗತ್ತೆ ಸ್ನೇಹಿತರೆ. ಆ ಸರ್ಟಿಫಿಕೇಟನ್ನು ನೀವು ಸಬ್ಮಿಟ್ ಮಾಡಿದರೆ ಕೂಡ ನಿಮ್ಮನ್ನು ಕನ್ಸಿಡ್ರೇಷನ್ ಮಾಡ್ತಾರೆ. ಅಂದರೆ ನೀವು ರಿಜಿಸ್ಟ್ರೇಷನ್ ಏನು ಮಾಡ್ತೀರಲ್ಲ ಅಪ್ಲಿಕೇಶನ್, ಸೊ ಅದರ ಒಳಗಡೆ ನೀವು ತೆಗೆಸ್ಕೊಂಡಿರಬೇಕು ಅದನ್ನು. ಇನ್ನು ಈ ಹುದ್ದೆಗೆ ಬೇಕಾದಂತಹ ಎಜುಕೇಷನಲ್ ಕ್ವಾಲಿಫಿಕೇಶನ್ ಈ ರೀತಿಯಾಗಿದೆ ಸ್ನೇಹಿತರೆ. ನೀವು 10th ಸ್ಟ್ಯಾಂಡರ್ಡ್ ಅಂದರೆ SSC ಮೆಟ್ರಿಕ್ಯುಲೇಷನ್ ಸ್ಟೇಟ್ ಗೌರ್ನಮೆಂಟಿಂದ ಪಡೆದುಕೊಂಡಂಥ ಸರ್ಟಿಫಿಕೇಟ್ ಇರಬೇಕಾಗಿರುತ್ತೆ ಸ್ನೇಹಿತರೆ. ಅದರ ಜೊತೆಯಾಗಿ ನೀವು ಹೈಯರ್ ಎಜುಕೇಷನ್ ಏನಾದರೂ ಮಾಡಿದರೆ ನೀವು ಕ್ವಾಲಿಫೈ ಇರೋಂಗಿಲ್ಲ. ಹಾಗೇನಾದರೂ ನೀವು 10th ಮೇಲೆ ನೀವು ಅಪ್ಲಿಕೇಶನ್ ಹಾಕಬೇಕಿತ್ತಂದರೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಬಿಟ್ಟು ಅಲ್ಲಿ ಕೊಡಬೇಕಾಗತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಎಕ್ಸ್ ಸರ್ವಿಸ್ ಮೆನ್ ಕ್ಯಾಟಗರಿಯಲ್ಲಿ ನೀವು ರಿಸರ್ವೇಷನ್ ಪಡೀತಾ ಇದ್ದರೆ ನೀವು ಅಟ್ಲೀಸ್ಟ್ 10th ಆದರೂ ಪಾಸ್ ಆಗಿರಬೇಕು. ಅದರ ಜೊತೆಯಾಗಿ ಅಟ್ಲೀಸ್ಟ್ 15 ವರ್ಷ ಡಿಫೆನ್ಸಲ್ಲಿ ನೀವು ವರ್ಕ್ ಮಾಡಿರಬೇಕು ಸ್ನೇಹಿತರೆ.
ಫ್ರೆಂಡ್ಸ್, ಇನ್ನೊಂದು ಗಮನದಲ್ಲಿಟ್ಕೊಳ್ಳಿ, ನೀವು ಅಪ್ಲಿಕೇಶನ್ ಒಂದಕ್ಕಿಂತ ಹೆಚ್ಚು ಏನಾದರೂ ಅಪ್ಲೈ ಮಾಡಿದರೆ ಸೊ ನಿಮ್ಮದು ಕೊನೆಯ ಅಪ್ಲಿಕೇಶನನ್ನು ಅವರು ಕನ್ಸಿಡ್ರೇಷನ್ ಮಾಡ್ಕೊತಾರೆ. ಉಳಿದಂತಹ ಏನು ಅಪ್ಲಿಕೇಶನ್ಸ್ಗಳೇನಿದ್ದಾವಲ್ಲ ಸೊ ಅವು ವ್ಯಾಲಿಡ್ ಇರೋದಿಲ್ಲ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ನೀವು ಏನು ಎಜುಕೇಷನಲ್ ಕ್ವಾಲಿಫಿಕೇಷನ್ಗೋಸ್ಕರ SSC ಮೆಟ್ರಿಕ್ಯುಲೇಷನ್ 10th ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ಸ್ ಏನು ನೀಡಿದ್ದೀರಲ್ಲ ಸೊ ಅದರದ್ದು ನಿಮ್ಮದು ರಿಸಲ್ಟು 1 ಡಿಸೆಂಬರ್ 2019 ಒಳಗಾಗಿ ಇರಬೇಕು ಸ್ನೇಹಿತರೆ. ಅಂದರೆ ನೀವು ರಿಕ್ರೂಟ್ಮೆಂಟು ಇಷ್ಟರ ಒಳಗೆ ಆಗಿದ್ರೆ ಮಾತ್ರ ಇದಕ್ಕೆ ಎಲಿಜಿಬಲ್ ಇದ್ದೀರಾ. ಅಂದರೆ 2 ಡಿಸೆಂಬರ್ 2019 ನಂತರ ಏನಾದರೂ ನಿಮ್ಮದು ರಿಸಲ್ಟ್ ಡಿಕ್ಲರೇಷನ್ ಆಗ್ತಾ ಇದ್ದರೆ ನೀವು ಅಪ್ಲಿಕೇಬಲ್ ಇರೋದಿಲ್ಲ ಸ್ನೇಹಿತರೆ. ಇನ್ನು ಏಜ್ ಲಿಮಿಟ್ ಬಂದುಬಿಟ್ಟು 1/12/2019 ನೋಡ್ಕೊಂಡ್ಬಿಟ್ಟು ನಿಮ್ಮದು ಏಜು 18 ವರ್ಷದಿಂದ 30 ವರ್ಷದ ಒಳಗಾಗಿ ಇರಬೇಕಾಗಿರುತ್ತೆ. ಸೊ ಇನ್ನು ಬೇರೆ ಬೇರೆ ಕ್ಯಾಟಗರಿಯವರಿಗೆ ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ ಸ್ನೇಹಿತರೆ. ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ಸ್ ಈ ರೀತಿಯಾಗಿದೆ. ಸೊ ಸ್ಕೆಡ್ಯೂಲ್ಡ್ ಕಾಸ್ಟ್ದವ್ರಿಗೆ 5 ವರ್ಷದ ರಿಲ್ಯಾಕ್ಸೇಷನ್ಸ್ ಇದೆ, OBCದವ್ರಿಗೆ 3 ವರ್ಷ ಇದೆ. ಸೊ ಆಮೇಲೆ PWBD ಅವರಿಗೆ 10 ವರ್ಷ ಇದೆ, ಅಂದರೆ 10 ವರ್ಷ ಜನರಲ್ ಅವರಿಗೆ, 13 ವರ್ಷ OBC ಅವರಿಗೆ, 15 ವರ್ಷ SC ST ಕ್ಯಾಂಡಿಡೇಟ್ಸ್ಗಳಿಗೆ ಇರುತ್ತೆ. ಅದೇ ರೀತಿಯಾಗಿ ಎಕ್ಸ್ ಸರ್ವಿಸ್ ಮೆನ್ಗಳಿಗೂ ಕೂಡ ಸೊ ಇಲ್ಲಿ ರಿಸರ್ವೇಷನ್ಸ್ಗಳನ್ನು ನಾವು ನೋಡ್ಬೋದು. ಇಲ್ಲಿ 3 ವರ್ಷದ ಏನು ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಸೊ ಇನ್ನು ಡಿವೋರ್ಸ್ ಆದಂಥ ವುಮೆನ್ಸ್ಗಳಾಗಿ ಏನಾದರೂ ಇದ್ದರೆ ಅವ್ರಿಗೆ ಕೂಡ 10 ವರ್ಷದ ರಿಯಾಯಿತಿ ಇರುತ್ತೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಜಮ್ಮು ಮತ್ತು ಕಾಶ್ಮೀರ್ ರೀಸನ್ಸ್ದವರಿಗೆ 5 ವರ್ಷದ ರಿಲ್ಯಾಕ್ಸೇಷನ್ಸ್ ಇರುತ್ತೆ ಸ್ನೇಹಿತರೆ. ಫ್ರೆಂಡ್ಸ್, ನಿಮ್ಮದು ಕಾಸ್ಟು ಏನಾದರೂ ನಿಮ್ಮದು ಕನ್ಫ್ಯೂಷನ್ಸ್ ಇದ್ದರೆ ಸೊ ಇವಾಗ OBC ಎಲ್ಲಿ ನೀವು ಬರ್ತಾ ಇದ್ದೀರಾ ಅಂತ ನಿಮ್ಗೆ ಗೊತ್ತಿರುತ್ತೆ. ಕ್ಲಾರಿಫಿಕೇಶನ್ಗೋಸ್ಕರ www.ncpc.nic.in ಹೋಗಿಬಿಟ್ಟು ಒಂದ್ಸಾರಿ ಚೆಕ್ ಮಾಡ್ಕೋರಿ ಸ್ನೇಹಿತರೆ. ಅಲ್ಲಿ ನಿಮ್ಮದು ಏನಾದರೂ ಕಾಸ್ಟ್ ಇದ್ದರೆ ನೀವು ಅಪ್ಲಿಕೇಬಲ್ ಇರ್ತೀರಾ ಇಲ್ಲ ಅಂದರೆ ಇರುವುದಿಲ್ಲ. ಅದೇ ರೀತಿಯಾಗಿ ST ಕ್ಯಾಟಗರಿಯಲ್ಲಿ ಬರುವಂಥ ಕ್ಯಾಂಡಿಡೇಟ್ಸ್ಗಳು ಸೊ www.ncst.nic.in ಹೋಗಿಬಿಟ್ಟು ನಿಮ್ದು ಕಾಸ್ಟ್ ಇದೇನೋ ಇಲ್ವೋ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಅನ್ನು ಹಾಕಿ ಸ್ನೇಹಿತರೆ. ಅದೇ ರೀತಿಯಾಗಿ AC ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಕ್ಯಾಂಡಿಡೇಟ್ಸ್ಗಳು www.socialjustice.nic.in ಹೋಗಿಬಿಟ್ಟು ಸೊ ನಿಮ್ದು ಕ್ಯಾಟಗರಿ ಇದೇನೋ ಇಲ್ಲೋ ಒಂದ್ಸಾರಿ ಕ್ಲಾರಿಫಿಕೇಶನ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಯಾಕಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ಯಾವುದೇ ಚೇಂಜಸ್ಗಳನ್ನು ಮಾಡೋದಿಲ್ಲ ಸ್ನೇಹಿತರೆ. ಅದೇ ರೀತಿಯಾಗಿ ನೀವು ಏಜ್ ರಿಲ್ಯಾಕ್ಸೇಷನ್ಸ್ ಏನಾದರೂ ಪಡಿತಾ ಇದ್ದರೆ ಸೊ ಅದಕ್ಕೆ ಬೇಕಾದಂಥ ವ್ಯಾಲಿಡ್ ಸರ್ಟಿಫಿಕೇಟನ್ನು ನೀಡಿ ಸ್ನೇಹಿತರೆ. ಇನ್ನು ವೇಕೆನ್ಸಿ ಮತ್ತು ರಿಸರ್ವೇಷನ್ಸ್ಗಳು ಈ ರೀತಿಯಾಗಿದೆ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ಬೋದು PWD ಅವರಿಗೆ 6 ಪೋಸ್ಟ್ಗಳನ್ನ ಕಾಯ್ದಿರಿಸಲಾಗಿದೆ. ಅದೇ ರೀತಿಯಾಗಿ ಎಕ್ಸ್ ಸರ್ವಿಸ್ ಮೆನ್ಗಳಿಗೆ 14 ಹುದ್ದೆಗಳನ್ನು ಕಾಯ್ದಿರಿಸಲಾಗಿದೆ. ಅದೇ ರೀತಿಯಾಗಿ ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮೆನ್ಗೋಸ್ಕರ 3 ಹುದ್ದೆಗಳನ್ನು ಕಾಯ್ದಿರಿಸಲಾಗಿದೆ. ಇವುಗಳನ್ನು ಹೊರತುಪಡಿಸಿ ಹುದ್ದೆಗಳ ವರ್ಗೀಕರಣ ಈ ರೀತಿಯಾಗಿದೆ. ಆಂಧ್ರ ಪ್ರದೇಶದಲ್ಲಿ 1 ಹುದ್ದೆ, ಅದು OBCಯಲ್ಲಿದೆ. ಸೊ ಅರುಣಾಚಲ್ ಪ್ರದೇಶದಲ್ಲಿ 1 ಹುದ್ದೆ, ಅದು UR ಅಲ್ಲಿದೆ. ಇನ್ನು ಚಂಡೀಗಢದಲ್ಲಿ 3 ಹುದ್ದೆಗಳು, ಅದು UR ಅಲ್ಲಿದೆ. ಗೋವಾದಲ್ಲಿ 1 ಹುದ್ದೆ, ಸೊ ಅದು UR ಅಲ್ಲಿದೆ. ಗುಜರಾತಲ್ಲಿ 3 ಹುದ್ದೆಗಳು, ಅದು UR ಅಲ್ಲಿದ್ದಾವೆ. ಸೊ ಇನ್ನು ಹರಿಯಾಣದಲ್ಲಿ 5 ಹುದ್ದೆಗಳಿದ್ದಾವೆ, ಅದು ಅವುಗಳು ಸೊ UR ಅಲ್ಲಿ 4 ಇದ್ದಾವೆ, OBCಯಲ್ಲಿ 1 ಇದೆ. ಹಿಮಾಚಲ ಪ್ರದೇಶದಲ್ಲಿ ಟೋಟಲು 1 ಹುದ್ದೆ ಇದೆ, ಅದು UR ಅಲ್ಲಿದೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಜಮ್ಮು ಕಾಶ್ಮೀರದಲ್ಲಿ 1 ಹುದ್ದೆ, ಸೊ ಅದು ಏನು UR ಅಲ್ಲಿದೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ 3 ಹುದ್ದೆಗಳು, ಅದು UR ಅಲ್ಲಿದೆ. ಕರ್ನಾಟಕ ಈ ಮಂಗಳೂರು ಏನು ಇದೆ ಅಲ್ಲ, ಸೊ ಅಲ್ಲಿ 2 ಹುದ್ದೆಗಳು, ಸೊ ಅದು UR ಅಲ್ಲಿದ್ದಾವೆ. ಇನ್ನು ಕೇರಳದಲ್ಲಿ 3 ಹುದ್ದೆಗಳು, ಸೊ ಅದು UR ಅಲ್ಲಿ 2, ಸೊ OBCಯಲ್ಲಿ 1 ಹುದ್ದೆ ಇದೆ. ಮಹಾರಾಷ್ಟ್ರದಲ್ಲಿ 23 ಹುದ್ದೆಗಳಿದ್ದಾವೆ, ಸೊ UR ಅಲ್ಲಿ 1, ST ಅಲ್ಲಿ 8, ಸೊ OBCಯಲ್ಲಿ 6, EWS ಅಲ್ಲಿ 2 ಹುದ್ದೆಗಳು. ಸೊ ಇನ್ನು ಮೇಘಾಲಯದಲ್ಲಿ 1 ಹುದ್ದೆ, ಅದು UR ಅಲ್ಲಿದೆ. ಮಿಜೋರಾಮದಲ್ಲಿ ಸೊ 1 ಹುದ್ದೆ, ಸೊ ಅದು UR ಅಲ್ಲಿದೆ. ನಾಗಾಲ್ಯಾಂಡಲ್ಲಿ 2 ಹುದ್ದೆಗಳು, ಅದು UR ಅಲ್ಲಿದ್ದಾವೆ. ಸೊ ನ್ಯೂದೆಹಲಿಯಲ್ಲಿ 3 ಹುದ್ದೆಗಳು UR ಅಲ್ಲಿದ್ದಾವೆ. ಸೊ ಒಡಿಶಾದಲ್ಲಿ 2 ಹುದ್ದೆಗಳು, 1 UR ಅಲ್ಲಿ, ST ಅಲ್ಲಿ 1 ಇದೆ. ಸೊ ಅದೇ ರೀತಿಯಾಗಿ ರಾಜಸ್ಥಾನದಲ್ಲಿ 4 ಹುದ್ದೆಗಳು, UR ಅಲ್ಲಿ 2, SC ಅಲ್ಲಿ 1, OBCಯಲ್ಲಿ 1 ಹುದ್ದೆ. ತೆಲಂಗಾಣದಲ್ಲಿ 2 ಹುದ್ದೆಗಳು, 1 UR ಅಲ್ಲಿ, ಸೊ 1 OBCಯಲ್ಲಿದೆ ಸ್ನೇಹಿತರೆ. ಇನ್ನು ಉತ್ತರ ಪ್ರದೇಶದಲ್ಲಿ 8 ಹುದ್ದೆಗಳು, UR ಅಲ್ಲಿ 1, ಇನ್ನು OBCಯಲ್ಲಿ 2 ಇದ್ದಾವೆ. ಉತ್ತರಾಖಂಡದಲ್ಲಿ 2 ಹುದ್ದೆಗಳು, ಸೊ ಅವು UR ಅಲ್ಲಿದ್ದಾವೆ.
ತ್ರಿಪುರಾದಲ್ಲಿ ಒಂದು ಹುದ್ದೆ, ಅದು ಯು ಆರ್ ಅಲ್ಲಿದೆ. ಟೋಟಲ್ ಆಗಿ ಬಂದ್ಬಿಟ್ಟು 73 ಹುದ್ದೆಗಳು ಇದಾವೆ ಸ್ನೇಹಿತರೆ. ಯು ಆರ್ ಅಲ್ಲಿ 48, ಎಸ್ ಸಿಯಲ್ಲಿ 1, ಎಸ್ ಟಿಯಲ್ಲಿ 9, ಒ ಬಿ ಸಿಯಲ್ಲಿ 13, ಸಿನ ಇ ಡಬ್ಲ್ಯೂ ಎಸ್ ಅಲ್ಲಿ 2. ಈ ಹುದ್ದೆಗೆ ಸೆಲೆಕ್ಷನ್ ಪ್ರೊಸೆಸ್ ಈ ರೀತಿಯಾಗಿದೆ. ಇದು ಆನ್ಲೈನ್ ಎಕ್ಸಾಮಿನೇಷನ್ ಮೂಲಕ ರಿಕ್ರೂಟ್ಮೆಂಟ್ ಮಾಡ್ಕೊತಾರೆ ಸ್ನೇಹಿತರೆ. ಸೊ ಇದು ಎರಡು ಎಕ್ಸಾಮ್ಗಳನ್ನು ಒಳಗೊಂಡಿದೆ, ಒಂದು ಪ್ರಿಲಿಮಿನರಿ ಎಕ್ಸಾಮು, ಒಂದು ಮೇನ್ಸ್ ಎಕ್ಸಾಮು. ಪ್ರಿಲಿಮಿನರಿ ಎಕ್ಸಾಮ್ಸ್ಗೆ ಇದ್ದಂಥ ಸಿಲೆಬಸ್ ಈ ರೀತಿಯಾಗಿದೆ. ರೀಸನಿಂಗಿಗೆ 30 ಕ್ವೆಶನ್ಸ್ಗಳು, 30 ಮಾರ್ಕ್ಸ್ಗಳು. ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ 30 ಕ್ವೆಶನ್ಸ್ಗಳು, 30 ಮಾರ್ಕ್ಸ್ಗಳು. ಜನರಲ್ ಅವೇರ್ನೆಸ್ಸು 30 ಕ್ವೆಶನು, 30 ಮಾರ್ಕ್ಸು. ನ್ಯೂಮರಿಕಲ್ ಎಬಿಲಿಟಿ 30 ಕ್ವೆಶನ್ಸ್ಗಳು, 30 ಮಾರ್ಕ್ಸ್ಗಳು. ಟೋಟಲು 120, ಸೊ 120 ಮಾರ್ಕ್ಸ್ಗಳು. ಇದಕ್ಕಿರುವಂತಹ ಟೈಮ್ ಬಂದ್ಬಿಟ್ಟು 90 ಮಿನಿಟ್ ಇರುತ್ತೆ. ಪ್ರಿಲಿಮ್ಸ್ ಆದ ನಂತರದಲ್ಲಿ ಮೇನ್ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ ಸ್ನೇಹಿತರೆ. ಅದರ ಸಿಲೆಬಸ್ ಈ ರೀತಿಯಾಗಿದೆ. ಟೆಸ್ಟ್ ಆಫ್ ರೀಸನಿಂಗಲ್ಲಿ 35 ಕ್ವೆಶನ್ಸ್ಗಳು, 35 ಮಾರ್ಕ್ಸ್ಗಳು. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ 35 ಕ್ವೆಶನ್ಸ್ಗಳು, 35 ಮಾರ್ಕ್ಸ್ಗಳು. ಜನರಲ್ ಅವೇರ್ನೆಸ್ಸಲ್ಲಿ 50 ಕ್ವೆಶನ್ಸ್ಗಳು, 50 ಮಾರ್ಕ್ಸು. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ 35 ಕ್ವೆಶನ್ಸ್ಗಳು, 35 ಮಾರ್ಕ್ಸು. ಟೋಟಲ್ಲು 150 ಕ್ವೆಶನ್ಸ್ಗಳಿರ್ತವೆ. ಸೊ 150 ಮಾರ್ಕ್ಸ್ಗಳಿರುತ್ತೆ, ಅಂದರೆ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ಅಂಕದ್ದು ಇರುತ್ತೆ ಸ್ನೇಹಿತರೆ. ಸೊ ಇನ್ನು ಟೈಮ್ ಬಂದುಬಿಟ್ಟು 120 ನಿಮಿಷ ಇರುತ್ತೆ. ಸೊ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಏನಿದೆ ಅಲ್ಲ, ಸೊ ಇದು ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜಲ್ಲಿ ಇರುತ್ತೆ ಸ್ನೇಹಿತರೆ, ಅಂದರೆ ಬೈ ಲ್ಯಾಂಗ್ವೇಜ್ ಇರುತ್ತೆ. ಸೊ ಯಾವುದಾದ್ರೂ ಒಂದು ಭಾಷೆಯಲ್ಲಿ ನೀವು ನೋಡ್ಕೊಂಬಿಟ್ಟು ಏನು ಎಕ್ಸಾಮನ್ನು ಬರೀಬಹುದು. ಈ ಪ್ರಿಲಿಮ್ ಎಕ್ಸಾಮಿನೇಷನ್ ರಿಸಲ್ಟನ್ನು ನಿಮ್ಮ ರಿಕ್ರೂಟ್ಮೆಂಟ್ಗೆ ಕನ್ಸಿಡ್ರೇಷನ್ ಮಾಡಲ್ಲ ಸ್ನೇಹಿತರೆ. ಪ್ರಿಲಿಮ್ಮಲ್ಲಿ ನೀವು ಸ್ಕೋರ್ ಮಾಡಿದ ಆಧಾರದ ಮೇಲೆ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಮೇನ್ಸ್ಗೆ ಎಕ್ಸಾಮಿನೇಷನ್ಸ್ಗೆ ತೆಗೆದುಕೊಳ್ತಾರೆ. ಸೊ ಇನ್ನು ಮೇನ್ ಎಕ್ಸಾಮಿನೇಷನ್ದು ಆಮೇಲೆ ಪ್ರಿಲಿಮ್ ಎಕ್ಸಾಮಿನೇಷನ್ ಎರಡು ಟೆಸ್ಟಿಂದು ಸ್ಕೋರ್ಸ್ಗಳನ್ನು ನೋಡ್ಕೊಂಬಿಟ್ಟು 1:25 ಅಲ್ಲಿ ನಿಮ್ಮ ಕಟ್ ಆಫ್ ತೆಗೆದುಕೊಳ್ತಾರೆ. ರಿಸರ್ವೇಷನ್ಸ್ಗಳನ್ನೆಲ್ಲ ಅದೆಲ್ಲ ಕನ್ಸಿಡ್ರೇಷನ್ ಮಾಡ್ಕೊಂಬಿಟ್ಟು ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು 1:25 ಅಲ್ಲಿ ಕ್ಯಾಂಡಿಡೇಟ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊತಾರೆ ಸ್ನೇಹಿತರೆ. ಅದಾದ ನಂತರದಲ್ಲಿ ನೀವು ಮೇನಾಗಿ ತಿಳ್ಕೊಬೇಕಾಗಿರೋದಂದರೆ, ಸೊ ಇದಕ್ಕೆ ಪೆನಲ್ಟಿ ಇರುತ್ತೆ, ಅಂದರೆ ರಾಂಗ್ ಏನಾದರೂ ನೀವು ಆನ್ಸರ್ ಮಾಡಿದರೆ 1/4 ಆಫ್ ದ ಮಾರ್ಕ್ಸ್ ವಿಲ್ ಬಿ ಡಿಡಕ್ಟೆಡ್, ಅಂದರೆ 4 ಏನು 1/4 ಏನು ನಿಮ್ಮದು ಮಾರ್ಕ್ಸ್ಗಳನ್ನು ಡಿಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದ್ರ ಜೊತೆಯಾಗಿ ನೀವು 10th ಮತ್ತು 12th ಸರ್ಟಿಫಿಕೇಟ್ಸ್ ಏನು ನೀಡ್ತಿರಲ್ಲ, ಅಲ್ಲಿ ನಿಮ್ಮದು ಯಾವುದು ಮೀಡಿಯಂ ಇದೆ, ಸೊ ಆ ಲ್ಯಾಂಗ್ವೇಜ್ ಅಲ್ಲಿ ಇದ್ದರೆ ನಿಮ್ಮದು ಲ್ಯಾಂಗ್ವೇಜ್ ಕಂಪಲ್ಸರಿ ಎಕ್ಸಾಮಿನೇಷನ್ ಇರೋದಿಲ್ಲ. ಸೊ ಇಫ್ ಸಪೋಸ್ ನೀವು ಏನು ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜಲ್ಲಿ ನೀವು ಅದನ್ನು ಕಲಿದೇ ಇದ್ದಿದ್ದರೆ, ಸೊ ನೀವು ಏನು ಮಾಡಬೇಕಾಗತ್ತಂದರೆ, ಸೊ ಲ್ಯಾಂಗ್ವೇಜ್ ಎಕ್ಸಾಮನ್ನು ಬರಿಬೇಕಾಗತ್ತೆ. ಈ ಲ್ಯಾಂಗ್ವೇಜ್ ಎಕ್ಸಾಮಲ್ಲಿ ಫೇಲ್ ಆದರೆ ನಿಮ್ಮ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಲ್ಲ ಸ್ನೇಹಿತರೆ. ಸೊ ಫೈನಲ್ ಸೆಲೆಕ್ಷನ್ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ನಿಮ್ಮದು ಆನ್ಲೈನ್ ಟೆಸ್ಟು, ಆಮೇಲೆ ಲ್ಯಾಂಗ್ವೇಜ್ ಕಂಪಲ್ಸರಿ ಟೆಸ್ಟು, ಆಮೇಲೆ ಮೆಡಿಕಲ್ ಟೆಸ್ಟು ವೆರಿಫಿಕೇಷನ್ ಇರುತ್ತೆ. ಸೊ ಅದಾದ ನಂತರದಲ್ಲಿ ಕ್ಯಾಂಡಿಡೇಟ್ಸ್ಗಳೇನಿದಾರಲ್ಲ, ಸೊ ಲ್ಯಾಂಗ್ವೇಜ್ ಏನಿದೆ ಆಫೀಷಿಯಲ್ ಲ್ಯಾಂಗ್ವೇಜು, ಸೊ ಅದನ್ನು ಬರೀಲಿಕ್ಕೆ, ಓದಲಿಕ್ಕೆ, ಆಮೇಲೆ ಅರ್ಥ ಮಾಡ್ಕೊಳ್ಳಿಕ್ಕೆ ಬರ್ತಿರಬೇಕು ಸ್ನೇಹಿತರೆ. ಫ್ರೆಂಡ್ಸ್, ಸ್ಟೇಟ್ ವೈಸ್ ಮೆರಿಟ್ ಲಿಸ್ಟನ್ನು ಅವರು ನಿಮ್ಮದು ಆನ್ಲೈನ್ ಏನಿದೆ ಅಲ್ಲ ಎಕ್ಸಾಮಿನೇಷನು, ಪ್ರಿಲಿಮಿನರಿ ಟೆಸ್ಟನ್ನ ನೋಡಿದ ನಂತರದಲ್ಲಿ ಅದರದ ಆಧಾರದ ಮೇಲೆ ಮೇನ್ಸ್ ಎಕ್ಸಾಮಿನೇಷನ್ನ ನೋಡ್ತಾರೆ. ಸೊ ಅಂದರೆ ಮೇನ್ಸಲ್ಲಿ ನೀವು ಸ್ಕೋರ್ ಮಾಡಿದ್ದನ್ನು ಕನ್ಸಿಡ್ರೇಷನ್ ಮಾಡ್ಕೊಂಬಿಟ್ಟು ನಿಮ್ಮ ಮೆರಿಟ್ ಲಿಸ್ಟನ್ನು ಸ್ಟೇಟ್ ವೈಸ್ ಹಚ್ಚುತ್ತಾರೆ ಸ್ನೇಹಿತರೆ, ಅದನ್ನು ಚೆಕ್ ಮಾಡ್ಕೊಬೇಕು. ಫ್ರೆಂಡ್ಸ್, ನೀವು ಮೇನ್ ಎಕ್ಸಾಮಿನೇಷನ್ ಏನು ಬರಲಿಕ್ಕೆ ಹೋಗಿರ್ತಾರಲ್ಲ, ಸೊ ಅಲ್ಲಿ ಬಯೋಮೆಟ್ರಿಕ್ ಟೆಸ್ಟನ್ನು ತೊಗೊತಾರೆ. ಸೊ ಅಂದರೆ ನಿಮ್ಮ ಥಂಬ್ ಇಂಪ್ರೆಷನ್ನು, ಫೋಟೋನ ಕ್ಯಾಪ್ಚರ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ನೀವು ಗಮನಿಸಬೇಕಾದಂಥ ಥಿಂಗ್ಸ್ಗಳು ಈ ರೀತಿಯಾಗಿದೆ. ಸೊ ಕೈ ಮೇಲೆ ಅಚ್ಚೆಗಳು ಹಾಕಿಸ್ಕೊಂಡಿರೋದಾಗಲಿ, ಮೆಹಿಂದಿ ಆಗಿರಲಿ, ಅಥವಾ ಯಾವುದೇ ಕಲರ್ಡ್ ಸಬ್ಸ್ಟೆನ್ಸ್ಗಳು ನಿಮ್ಮ ಕೈಗಳಿಗೆ ಇದ್ದರೆ ಮೊದಲು ಅದನ್ನು ತೆಗಿಬೇಕಾಗತ್ತೆ ಸ್ನೇಹಿತರೆ, ಯಾಕಂದರೆ ಸ್ಕ್ಯಾನ್ ಮಾಡುವಾಗ ತೊಂದರೆಗಳಾಗ್ತದೆ. ಅದೇ ರೀತಿಯಾಗಿ ಶುಚಿಯಾಗಿರಬೇಕು, ಕೈ ಡ್ರೈ ಆಗಿರಬೇಕು, ವೆಟ್ಟಾಗಿರಬಾರ್ದು. ಸೊ ಅದೇ ರೀತಿಯಾಗಿ ಏನು ನಿಮ್ಮ ಕೈಗೆ ಏನಾದರೂ ಡ್ಯಾಮೇಜ್ ಆಗಿದ್ದರೆ, ಅಥವಾ ಇಂಜುರಿ ಆಗಿದ್ದರೆ, ಸೊ ಅಥಾರಿಟಿಗೆ ಆದಷ್ಟು ಬೇಗ ತಿಳಿಸ್ಬೇಕಾಗತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಎಸ್ ಸಿ ಎಸ್ ಟಿ ಒ ಬಿ ಸಿ
ಪಿಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ಗಳಿಗೆ ಪ್ರೀ ರಿಕ್ರೂಟ್ಮೆಂಟ್ ಟ್ರೈನಿಂಗ್ ಅನ್ನು ನೀಡ್ತಾರೆ ಸ್ನೇಹಿತರೆ. ಸೊ ಈ ಪ್ರೀ ರಿಕ್ರೂಟ್ಮೆಂಟ್ ಟ್ರೈನಿಂಗ್ ಏನಿದೆ ಅಲ್ಲ, ಸೊ ಅದು ಈ ಕ್ಯಾಟಗರಿಯವರಿಗೆ ಸ್ಪೆಷಲಿ ಇರುತ್ತೆ ಸ್ನೇಹಿತರೆ. ಸೊ ಇದರದ್ದು ಎಕ್ಸ್ಪೆನ್ಸಸ್ ಎಲ್ಲ ನಾವೇ ನೋಡ್ಕೊಬೇಕಾಗುತ್ತೆ ಸ್ನೇಹಿತರೆ. ಸೊ ಇನ್ನು www.enabrd.org ಹೋಗ್ಬಿಟ್ಟು ಸೊ ನೀವು ಅಪ್ಲಿಕೇಶನ್ ಅನ್ನು ಹಾಕಿಬಿಟ್ಟು ಆ ಅಪ್ಲಿಕೇಶನ್ ಅನ್ನು 14 ಜನವರಿ 2020 ಒಳಗಾಗಿ ತಲುಪುವಂತೆ ನೀವು ಅಲ್ಲಿ ಅಡಿ ಅಡ್ರೆಸ್ಗೆ ಕಳಿಸ್ಬೇಕಾಗತ್ತೆ ಸ್ನೇಹಿತರೆ. ಈ ಅಡ್ರೆಸ್ಗಳನ್ನು ಒಂದ್ಸರಿ ನೋಡ್ಕೊಂಡು ಸ್ನೇಹಿತರೆ, ಸೊ ಈ ಅಡ್ರೆಸ್ಗಳಿಗೆ ನೀವು ಅಪ್ಲಿಕೇಶನ್ನ ತುಂಬಿಟ್ಟು ಸೊ ಇವೆಲ್ಲ ಅಡ್ರೆಸ್ಗಳನ್ನು ನೋಡ್ಕೊಂಬಿಡಿ ಫ್ರೆಂಡ್ಸ್. ನೀವು ಇದಕ್ಕೆ ಏನು ಆನ್ಲೈನ್ ಏನು ಅಪ್ಲಿಕೇಶನ್ ತುಂಬಿರ್ತಿರಲ್ಲ, ಸೊ ಅದನ್ನು ಸೆಂಡ್ ಮಾಡಬೇಕಾಗತ್ತೆ. ಸೊ ಅಪ್ಲಿಕೇಶನ್ ಈ ರೀತಿಯಾಗಿದೆ, ಅಂದರೆ ಟ್ರೈನಿಂಗಿಗೆ ಇರುವಂಥ ಅಪ್ಲಿಕೇಶನ್ ಈ ರೀತಿಯಾಗಿದೆ, ಪ್ಲೇಸು ಡೇಟು. ಸೊ ಅದಾದಮೇಲೆ ಇಲ್ಲಿ ನಿಮ್ಮದು ಏನು ಈ ಮೇಲೆ ಕಾಣಿಸಿದಂಥ ಗ್ರೂಪ್ ಸಿ ಹುದ್ದೆಗೆ ನಾನು ಅಪ್ಲಿಕೇಶನನ್ನು ಹಾಕಿದ್ದೇನೆ, ಸೊ ಅದರಲ್ಲಿರುವಂಥ ರೋಲ್ ನಂಬರ್ ಅಥವಾ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಸೊ ನಿಮ್ಮದು ಏನು ಸಿಗ್ನೇಚರು, ನೇಮು, ಅಡ್ರೆಸ್ಸು, ಇಮೇಲ್ ಐ ಡಿ, ಮೊಬೈಲ್ ನಂಬರು, ಸೊ ಇವೆಲ್ಲ ನೀಡಿಬಿಟ್ಟು ನಿಮ್ಮ ಸಿಗ್ನೇಚರ್ ಮಾಡಿಬಿಟ್ಟು ಸೊ ಮೇಲ್ ಕಾಣಿಸಿದಂಥ ವಿಳಾಸಗಳಿಗೆ ನೀವು ಕಳಿಸ್ಬೇಕಾಗತ್ತೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಎಕ್ಸಾಮಿನೇಷನ್ ಸೆಂಟರ್ಸ್ಗಳನ್ನು ಕೂಡ ನೀವು ಚೂಸ್ ಮಾಡ್ಕೊಬೇಕಾಗತ್ತೆ ಸ್ನೇಹಿತರೆ. ನಂತರದಲ್ಲಿ www.enabrd.org ಹೋಗಿಬಿಟ್ಟು ನಿಮ್ಮದು ಕಾಲ್ ಲೆಟರ್ಗಳನ್ನು ಅಂದರೆ ಅಡ್ಮಿಷನ್ ಲೆಟರ್ಗಳನ್ನು ಅಂದರೆ ಎಕ್ಸಾಮಿನೇಷನ್ಗೆ ಬೇಕಾದಂಥ ಲೆಟರ್ಗಳನ್ನು ನೀವು ಇಲ್ಲಿ ತೆಗೆದುಕೊಳ್ಬೇಕಾಗತ್ತೆ ಸ್ನೇಹಿತರೆ. ಇನ್ನು ಪೇ ಸ್ಕೇಲ್ ಈ ರೀತಿಯಾಗಿದೆ, ಸೊ ಬೇಸಿಕ್ಕು ಈ ರೀತಿಯಾಗಿದೆ, 10,940 ಪರ್ ಮಂತ್ ಈ ರೀತಿಯಿಂದ ಹಿಡ್ಬಿಟ್ಟು ಸೊ ಈ ರೀತಿಯಾಗಿ ಅವರು ನಿಮಗೆ ಪೇಮೆಂಟನ್ನು ನೀಡ್ತಾರೆ ಸ್ನೇಹಿತರೆ. ಇನ್ನು ಇದನ್ನು ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಮೊದಲನೇದು ಸ್ಟೆಪ್ ಬಂದುಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಸ್ಟೆಪ್ ಇರುತ್ತೆ. ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಆದ ನಂತರದಲ್ಲಿ ಪೇಮೆಂಟ್ ಮಾಡಬೇಕು, ಅಂದರೆ ಫೀಸನ್ನು ಇಲ್ಲಿ ನೀಡಬೇಕು. ಅದೇ ರೀತಿಯಾಗಿ ಡಾಕ್ಯುಮೆಂಟ್ಸ್ಗಳನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ತಿರಲ್ಲ ಅವುಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಇರುವಂಥದ್ದು 25 December 2019 to 12 January 2020 ಒಳಗಡೆ, ಸೊ ಕೊನೆಯ ದಿನಾಂಕದವರೆಗೂ ನೀವು ವೇಟ್ ಮಾಡಬೇಡಿ ಸ್ನೇಹಿತರೆ, ಆದಷ್ಟು ಬೇಗ ಅಪ್ಲಿಕೇಶನನ್ನು ಹಾಕಿ. ಅದೇ ರೀತಿಯಾಗಿ ಅಪ್ಲಿಕೇಶನ್ ಹಾಕುವ ಮುಂಚೆ ಇವುಗಳನ್ನು ನೀವು ತೆಗೆದಿಟ್ಕೊಬೇಕಾಗತ್ತೆ ಸ್ನೇಹಿತರೆ. ಮೊದಲೇದಾಗಿ ಸೊ ಫೋಟೋಗ್ರಾಫ್ ಅಂದರೆ ನಿಮ್ಮದು ರೀಸೆಂಟ್ ಆಗಿರುವಂಥ ಫೋಟೋಗ್ರಾಫ್, ಅದು ಏನು 4.5 cm ಇಂಟು 3.5 cm ಇರಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಸಿಗ್ನೇಚರ್ ಏನಿದೆ ಅಲ್ಲ, ಅದು ಬ್ಲ್ಯಾಕ್ ಇಂಕಲ್ಲಿ ಮಾಡಿದಂಥ ಸಿಗ್ನೇಚರ್ ಸ್ಕ್ಯಾನ್ ಮಾಡಿ ಇಟ್ಕೊಬೇಕಾಗುತ್ತೆ. ಅದೇ ರೀತಿಯಾಗಿ ಲೆಫ್ಟ್ ಹ್ಯಾಂಡ್ ಥಮ್ ಇಂಪ್ರೆಷನ್ ಕೂಡ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಆಮೇಲೆ ರಿಟರ್ನ್ ಡಿಕ್ಲರೇಷನ್ ಕೂಡ ಇಲ್ಲಿ ನೀಡಬೇಕಾಗುತ್ತೆ ಸ್ನೇಹಿತರೆ. ಆಮೇಲೆ ಸಿಗ್ನೇಚರ್ ಏನಿದೆ ಅಲ್ಲ ಕ್ಯಾಪಿಟಲ್ ಲೆಟರ್ಸಲ್ಲಿ ಇದ್ದರೆ ಸೊ ಅದನ್ನು ತೆಗೆದುಕೊಳ್ಳಲ್ಲ ಸ್ನೇಹಿತರೆ, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಇವು ಡಾಕ್ಯುಮೆಂಟ್ಸ್ಗಳೇನಿದ್ದಾವಲ್ಲ ಅವುಗಳನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅವುಗಳನ್ನು ಸರಿಯಾಗಿ ಸ್ಕ್ಯಾನ್ ಮಾಡಿ ತೆಗೆದಿಟ್ಕೊಳ್ಳಿ. ಸೊ ಇನ್ನು ರಿಕ್ರೂಟ್ಮೆಂಟ್ ಸಂದರ್ಭದಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್, ನೀವು ಸದ್ಯದಲ್ಲಿ ಯೂಸ್ ಮಾಡ್ತಕ್ಕಂಥ ಮೊಬೈಲ್ ನಂಬರ್ನ ನೀಡಿ, ಅಂದರೆ ನಿಮ್ಮದು ರಿಕ್ರೂಟ್ಮೆಂಟ್ ರಿಜಿಸ್ಟ್ರೇಷನ್ ಮಾಡಿದ ನಂತರದಲ್ಲಿ ಸೊ ನಿಮಗೆ ಒಂದಿಷ್ಟು ಕೋಡ್ ನಂಬರ್ಸು, ಪಾಸ್ವರ್ಡ್ಸು ಈ ರೀತಿಯಾಗಿ ನೀಡ್ತಿರಬಹುದು. ಸೊ ಅದಕ್ಕೇನು ನಿಮ್ಮದು ವ್ಯಾಲಿಡ್ ಆದಂಥ ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿಯನ್ನು ಮಾಡಿಟ್ಕೊಳ್ಳಿ. ಅಂದರೆ ನಿಮಗೆ ಮೇಲ್ಗಳನ್ನು ನೀಡ್ತಾರೆ ಸ್ನೇಹಿತರೆ. ನಿಮ್ಮದು ಇಮೇಲ್ ಐ ಡಿ ಇಲ್ಲ ಅಂದರೆ ಸೊ ಅವಾಗ 5 ನಿಮಿಷದಲ್ಲಿ ಕೂಡ ನೀವು ಇಮೇಲ್ ಐ ಡಿನ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಸೊ ಅದನ್ನು ಇಲ್ಲಿ ಕೊಡ್ಬೋದು ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಫೀಸ್ಗಳು ಈ ರೀತಿಯಾಗಿದೆ. ಸೊ SC ST PWBD ಆಮೇಲೆ ಎಕ್ಸ್ ಸರ್ವಿಸ್ ಮೆನ್ ಇವರಿಗೆ ಸೊ 50 ರೂಪಾಯಿಯನ್ನು ನೀಡಿದ್ದಾರೆ. ಉಳಿದಂಥ ಕ್ಯಾಂಡಿಡೇಟ್ಸ್ಗಳಿಗೆ 400 ಆಮೇಲೆ ಪ್ಲಸ್ 50 ಟೋಟಲ್ ಬಂದುಬಿಟ್ಟು 450 ರೂಪಾಯಿ ನೀಡಬೇಕಾಗುತ್ತೆ ಸ್ನೇಹಿತರೆ. ಸೊ ಈ ಕ್ಯಾಂಡಿಡೇಟ್ಸ್ಗಳಿಗೆ ಅಪ್ಲಿಕೇಶನ್ ಫೀಸ್ ಅಂತ ಏನು ಇರೋದಿಲ್ಲ ಸ್ನೇಹಿತರೆ. ಇನ್ನು ಇಂಟಿಮೇಷನ್ಸ್ಗಳೇನು ನೀಡ್ತಾರಲ್ಲ ಸೊ ಅದ್ರ ಚಾರ್ಜಸ್ಗಳು 50 ರೂಪಾಯಿನ ಹಾಕಿದ್ದಾರೆ ಅಷ್ಟೇ. ಫ್ರೆಂಡ್ಸ್, ನೀವು ಅಪ್ಲಿಕೇಶನ್ ಹಾಕುವಾಗ ಫೋಟೋಗ್ರಾಫ್ಗಳನ್ನು ಇದ್ದೇವಲ್ಲ ಅವು ಕಲರ್ ಪಿಕ್ಚರ್ಸ್ಗಳು ಇರಬೇಕು ಸ್ನೇಹಿತರೆ. ಸೊ ಅದನ್ನು ತಿಳ್ಕೊಂಡು ಅದೇ ರೀತಿಯಾಗಿ ಸ್ಕ್ಯಾನ್ ಮಾಡಿದಂತಹ ಇಮೇಜಸ್ಗಳೇನಿದ್ದಾವಲ್ಲ 50 KB ಹೆಚ್ಚು ಮೆಮೊರಿ ಉಳ್ಳದ್ದು ಆಗಿರಬಾರ್ದು ಸ್ನೇಹಿತರೆ, ಅದನ್ನು ಸರಿಯಾಗಿ ಗಮನದಲ್ಲಿಟ್ಕೊಳ್ಳಿ. ಸೊ ಸಿಗ್ನೇಚರ್ 20 KBಯಲ್ಲಿರಬೇಕು ಮತ್ತು 50 KBದು ಸೊ ಲೆಫ್ಟ್ ಹ್ಯಾಂಡ್
ಇಂಪ್ರೆಷನ್ ಇರಬೇಕು, ಡಿಕ್ಲರೇಷನ್ ಇದೆಯಲ್ಲ 100 KB ಇರಬೇಕು ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದು ಎನ್ ಎ ಬಿ ಆರ್ ಡಿ ಅಲ್ಲಿ ಕರೆದಂತಹ ರಿಕ್ರೂಟ್ಮೆಂಟ್ ರಿಲೇಟೆಡ್ ಆದಂತಹ ಮಾಹಿತಿ ಫ್ರೆಂಡ್ಸ್. ಸೊ ನಾವು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ನೀವು ಅರ್ಹರಾಗಿದ್ದರೆ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಸೊ ರಿಕ್ರೂಟ್ಮೆಂಟ್ ರಿಲೇಟೆಡ್ ಆದಂತಹ ಮಾಹಿತಿಯನ್ನು ಅಂದರೆ ನೋಟಿಫಿಕೇಶನನ್ನು ನಾವು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇವೆ, ಅದನ್ನು ಒಂದೆರಡು ಸಾರಿ ಸರಿಯಾಗಿ ಓದ್ಕೊಂಡ್ಬಿಟ್ಟು ತಿಳ್ಕೊಂಬಿಟ್ಟು ಅಪ್ಲಿಕೇಶನನ್ನು ಹಾಕಿ. ಥ್ಯಾಂಕ್ ಯು.